ಈಗ ಪ್ರಾಸ್ತಾವಿಕದಲ್ಲಿ ಹೇಳಿದ್ರು ಕದ್ರಿ ಮಂಜುನಾಥ ಮತ್ತು ಅಣ್ಣಪ್ಪನ ಪ್ರಾರ್ಥನೆ. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಜೂನಲ್ಲಿ ಈ ಒಂದು ಆದೇಶ ಹೊರಬಂದ ನಂತರ, ಮಹೇಶಣ್ಣ ಸಭೆ ಮಾಡಿದ ನಂತರ, ಆಗಸ್ಟ್ 20ನೇ ತಾರೀಕಿಗೆ ಕದ್ರಿಯಲ್ಲಿ ನಾವು ಹೋರಾಟ ಪ್ರಾರಂಭಿಸಿದ್ದು. ಆ ಮಂಜುನಾಥ ಮತ್ತು ಅಣ್ಣಪ್ಪ ಅಲ್ಲಿಂದ ಮಹೇಶಣ್ಣನ ಹೋರಾಟಕ್ಕೆ ಎಲ್ಲೂ ಕೈ ಬಿಡಲಿಲ್ಲ. ಈವರೆಗೆ ಆ ಮಂಜುನಾಥ ಮತ್ತು ಅಣ್ಣಪ್ಪ ಮಹೇಶಣ್ಣನಿಗೆ ಆಶೀರ್ವಾದ ಮಾಡಿದ್ದಾನೆ. ಯಾಕೆಂದ್ರೆ ನಾವು ಪ್ರತಿಯೊಬ್ಬರು ಹೇಳ್ತಾ ಇದ್ದೇವೆ, ಮಂಜುನಾಥ ಮತ್ತು ಅಣ್ಣಪ್ಪ ಕದ್ರಿಯಲ್ಲಿ ಮೂಲ. ಯಾವುದೇ ಹರಕೆ ಇದ್ರೆ ಕದ್ರಿಯಲ್ಲಿ ನಾವು ಕೊಡಬಹುದು. ಧರ್ಮಸ್ಥಳದ ಹರಕೆಯನ್ನು ಕದ್ರಿಯಲ್ಲಿ ಕೊಡಬಹುದು, ಕದ್ರಿಯ ಹರಕೆ ಧರ್ಮಸ್ಥಳಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಈಗ ಹೇಳಿದ್ರು ಪ್ರಸನ್ನಕ್ಕ ಒಬ್ರು ಮಹಿಳೆಯಾಗಿ ಕುಸುಮಕ್ಕನ ಹಿಂದೆ ನಿಂತಿದ್ದಾರೆ. ಒಪ್ತೇನೆ, ನಾನು ಒಬ್ಬ ಮಹಿಳೆಯಾಗಿ ನಾನು ನಿಂತಿದ್ದೇನೆ. ಆದ್ರೆ ಪ್ರತಿಯೊಬ್ಬ ಮಹಿಳೆಗೂ ಆಸೆ ಉಂಟು, ಸೌಜನ್ಯನ ಪರ ಹೋರಾಟ ಮಾಡಬೇಕು, ಮಾತಾಡಬೇಕು ಅಂತ ಆಸೆ ಉಂಟು. ಆದ್ರೆ ಕೆಲವರಿಗೆ ಮುಂದೆ ಬಂದು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ, ಪ್ರತಿಯೊಂದು ತಾಯಿಯಂದಿರು ನನಗೆ ಆಶೀರ್ವಾದ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ನಾನು ಓರ್ವ ತಾಯಿಯಾಗಿ ನಾನು ಮಾತಾಡ್ತಿದ್ದೇನೆಂದ್ರೆ ಎಲ್ಲರ ಮನೆಯಲ್ಲಿ ಒಪ್ಪಿಗೆ ಇರುವುದಿಲ್ಲ, ಎಲ್ಲರ ಮನೆಯಲ್ಲಿ ಇಂಥ ಧೈರ್ಯ ಇರುವುದಿಲ್ಲ. ಆದ್ರೆ ನಾನಂತೂ ಒಂದು ಸಾಮಾಜಿಕ ಹೋರಾಟಗಾರ್ತಿಯಾಗಿ ಈ ಹೋರಾಟದಲ್ಲಿ ಪಾಲುದಾರ ಆಗ್ಬೇಕಿದ್ರೆ ಒಂದು ಆ ಕದ್ರಿದ್ದು ಶಿವನ ಒಂದು ಏನೋ ಒಂದು ಸ್ಫೂರ್ತಿ ಮತ್ತು ನನಗೆ ಮನೆಯಲ್ಲಿ ಕೊಡುವಂತಹ ಧೈರ್ಯ. ನನಗೆ ಹೆಣ್ಣು ಮಗಳೇ ಇಲ್ಲದಿದ್ರು ನನ್ನ ಗಂಡ ಮತ್ತು ಮಗ ನನಗೆ ಯಾವುದಕ್ಕೆ ಇದಕ್ಕೆ ಹಿಂದೆ ಸರಿಬಾರದು ಅಂತ ಹೇಳಿದ ಕಾರಣ ನಾನು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ಹಾಗಾಗಿ ಈಗ ಒಂದು ಉಲ್ಲೇಖ ಮಾಡಿದ್ರು ಪ್ರಸನ್ನಕ್ಕನವರು, ಝಾನ್ಸಿ ರಾಣಿ ಮೊನ್ನೆ ಉಳ್ಳಾಲದಲ್ಲಿ ಹೋಗುವಾಗ ಹಬ್ಬಕ್ಕ ಅಂತ. ಇನ್ನೊಂದು ಹೇಳಿದ್ರು ಒನಕೆ ಓಬವ್ವ ಅಂತ. ನನಗೂ ಕಲೆಯಲ್ಲಿ ತುಂಬಾ ಆಸಕ್ತಿ, ಒನಕೆ ಓಬವ್ವ ತುಂಬಾ ಕಡೆಯಲ್ಲಿ ನಾನು ಮಾಡಿದ್ದೇನೆ, ಒಂದು ಆಕ್ಟ್ ಆಗಿ ಮಾಡಿದ್ದೇನೆ. ಆದ್ರೆ ಮುಂದೊಂದು ದಿನ ಈ ಹೋರಾಟದಲ್ಲಿ ಈ ಒನಕೆ ಓಬವ್ವನೇ ಸೌಜನ್ಯನ ತಾಯಿ ಒಟ್ಟಿಗೆ ಒನಕೆ ಇಡ್ಕೊಂಡು ಮುಂದೆ ಹೋಗುದ್ರಲ್ಲಿ ಈ ಪ್ರಸನ್ನಕ್ಕನೇ ಮುಂದೆ ಅಂತ ಹೇಳ್ತಾ ಇದ್ದೇನೆ. ತಾಳ್ಮೆಗೂ ಒಂದು ಮಿತಿ ಅಂತ ಇರ್ತದೆ, ತಾಳ್ಮೆಗೂ ಒಂದು ಮಿತಿ ಅಂತ ಇರ್ತದೆ. ಕಾನೂನಿಗೆ ನಾವು ಗೌರವಿಸ್ತೇವೆ, ಆದ್ರೆ ಹೋರಾಟ ಬಂದಾಗ ನಮ್ಗೆ ಹೆಂಗಸರು ನಾವು ಮುಂದೆ ಹೋಗ್ತೇವೆ, ಹಾಗೆ ನಮ್ಗೆ ಹಿಂದೆಗೆ ನಮ್ಗೆ ಸಹೋದರರು ಬೆಂಬಲ ಇದ್ರೆ ಸಾಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೊನ್ನೆನೂ ನಾನು ಹೇಳಿದ್ದೇನೆ ಒಂದು ಕ್ಷೇತ್ರದ ನಡೆಯಲ್ಲಿ, ಇವತ್ತು ಉಪ್ಪಿನ ಅಂಗಡಿಯ ನಾನು ನಂಬುವ ಆ ಕದ್ರಿಯ ಸಾನ್ನಿಧ್ಯ ಆಗ್ಲಿ, ಸಹಸ್ರ ಲಿಂಗೇಶ್ವರ ದೇವರ ಮೇಲೆ ಪಾದದಾಣೆ ಹೇಳ್ತಾ ಇದ್ದೇನೆ, ಈ ಒಂದು ಕೆಲಸ ನಾವು ಮಾಡಿಯೇ ತೀರ್ತೇವೆ. ಏನು ಮಾಡಿದ್ರು ನಾನಂತೂ ಹೆದರುದಿಲ್ಲ. ಇದು ಸತ್ಯ, ಅಹಂಕಾರದಲ್ಲಿ ಮಾತಾಡುವುದಲ್ಲ. ಹೋರಾಟ ಹೇಳುವಾಗ ಮಹೇಶಣ್ಣ 11 ವರ್ಷದಲ್ಲಿ ಈ ರೀತಿ ಹೋರಾಟ ಮಾಡುವಾಗ ಇನ್ನೂ ನಾವು ಯಾರೂ ಬೆಂಬಲ ಕೊಡದಿದ್ರೆ ಇವರು ಹೇಳಿದಾಗೆ ಯಾವುದೇ ಮೀಸೆ ಇಲ್ಲದ ನಾಯಕರುಗಳು, ರಾಜಕಾರಣಿಗಳು, ಮೀಸೆ ಇಲ್ಲದ ಕೆಲವು ನಮ್ಮ ಧರ್ಮದ ಸ್ವಾಮೀಜಿಗಳು ಅಂತ ಹೇಳುವಾಗ ನಮಗೆ ಬೇಸರ ಅನ್ನಿಸ್ತಾ ಉಂಟು. ಹಿಂದೂ ಧರ್ಮದಲ್ಲಿ ಹೆತ್ತ ನಂತರ ಬ್ರಹ್ಮ ಇಲ್ಲಿ ಹುಟ್ಟಿಸಿ ಬರ್ತಾನೆ, ನಿನಗೆ ಇಷ್ಟೇ ಆಯುಷ್ ಅಂತ ಹೇಳುವಾಗ ಆ ಆಯುಷ್ಯದಲ್ಲಿ ನಾವೇನು ಮಾಡಿ ತೋರಿಸದಿದ್ರೆ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿದಕ್ಕೂ ವ್ಯರ್ಥ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಹಾಗಾಗಿ ನಾನು ಎಲ್ಲ ಇಲ್ಲಿ ಸೇರಿದಂತಹ ತಾಯಿಯಂದಿರಿಗೆ ನಾನು ಪ್ರಣಾಮವನ್ನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಯಾರನ್ನು ಭಯ ಇಲ್ಲದೆ ನೀವು ಸಭೆಗಾದ್ರೂ ನೀವು ಬಂದು ಬೆಂಬಲ ಸೂಚಿಸ್ತೀರಲ್ಲ, ನಿಮ್ಗೆ ನಾನು ವೈಯಕ್ತಿಕವಾಗಿ ವಂದಿಸ್ತಾ ಇದ್ದೇನೆ. ಸೋಷಲ್ ಮೀಡಿಯಾದಲ್ಲೇ ನಿನ್ನೆಯಿಂದ ನಾನು ನೋಡ್ತಾ ಇದ್ದೇನೆ ಈ ಹೋರಾಟ ಈ ಸಲ ಒಂದು ಮುಸ್ಲಿಂ ಧರ್ಮದವರ ಹಾಲಿನಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. 100ಕ್ಕೆ 100 ನಾನು ಹೇಳ್ತಾ ಇದ್ದೇನೆ, ಮುಸ್ಲಿಂ ಧರ್ಮದವರ ಹಾಲ್ ಆಗ್ಲಿ, ಮುಸ್ಲಿಂ ಧರ್ಮದವರ ಜಾಗ ಆಗ್ಲಿ, ಇನ್ನು ಕ್ರಿಶ್ಚಿಯನ್ ಧರ್ಮದವರು ಚರ್ಚ್ ಕೊಟ್ಟರು ಮಾಡ್ತೇವೆ, ಮುಸ್ಲಿಂ ಧರ್ಮದವರು ಮಾಸ್ಕ್ ಕೊಟ್ಟು ಮಾಡ್ತೇವೆ, ನಿಮ್ಮ ಹಿಂದೂ ಧರ್ಮದವರು ಅಂತ ಹೇಳ್ತೇನೆ. ನಾನು ಹಿಂದೂ ಧರ್ಮದವಳಾಗಿ ನಾವು ಹಿಂದೂ ಧರ್ಮದವರು ದೇವಸ್ಥಾನದ ನಡೆಯಲ್ಲಿ ಕಾರ್ಯಕ್ರಮ ಮಾಡುವಾಗ, ಉಜಿರೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ನಮಗೆ ಮಹೇಶಣ್ಣನಿಗೆ ಜಾಗ ಕೊಡದೆ ಮಹೇಶಣ್ಣನ ಮೇಲೆ ಕೇಸ್ ಹಾಕಿದವರು ಯಾರೇ? ಮುಸ್ಲಿಮರು, ಕ್ರಿಶ್ಚಿಯನ್ ಅವರಲ್ಲ, ನೀವೇ. ಹಾಗಾಗಿ ಯಾರೆಲ್ಲ ಹಿಂದೂ ಹಿಂದೂ ಅಂತ ಬೊಗಳೆ ಬಿಡುವ ನಾಯಕರಿಗೆ ನಾನು ಹೇಳ್ತಾ ಇದ್ದೇನೆ, ಯಾರನ್ನು ನೀವು ತೇಜೋದೆ ಮಾಡ್ಲಿಕ್ಕೆ ಹೊರಟಿದ್ದೀರಾ? ನಮ್ಮದು ಧರ್ಮ, ಇನ್ನು ಹೇಳ್ತಿದ್ದೇನೆ, ಕೇವಲ ಮನುಷ್ಯ ಧರ್ಮ. ಮುಸ್ಲಿಮರಾಗ್ಲಿ ಕ್ರೈಸ್ತರಾಗ್ಲಿ ಯಾರು ಬಂದ್ರು ನಾವು ಅವರೊಂದಿಗೆ ಸೇರ್ತೇವೆ. ಯಾಕೆಂದ್ರೆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಹೋಗ್ತೇವೆ ವಿನಃ ಇಲ್ಲಿ ಯಾರು ರಾಜಕೀಯ ಪಕ್ಷಕ್ಕೆ ಸೇರಿಕೊಂಡು ಚುನಾವಣೆ ಮಾಗೆ ನಾವು ಹೋಗ್ತಾ ಇಲ್ಲ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸತತ 11 ವರ್ಷಗಳಿಂದ
ಮಹೇಶಣ್ಣ ಬೀದಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಗೇಲಿ ಮಾಡ್ತಾ ಇದ್ದಾರೆ, ಬೀದಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಗೇಲಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬೀದಿ ಹೋರಾಟಗಳು ಆದ್ರೂ ಸಹ, ಇಷ್ಟೆಲ್ಲ ನಾವು ಪ್ರಶ್ನೆಗಳನ್ನು ಕೇಳುವಾಗ ಸಹ, ಇಷ್ಟೆಲ್ಲ ಅಪವಾದಗಳು ಒಂದು ರಾಜ್ಯಸಭಾ ಸದಸ್ಯನ ಮೇಲೆ ಬರುವಾಗ, ಒಬ್ಬನೇ ಒಬ್ಬ ಪತ್ರಕರ್ತ ಆಗ್ಲಿ, ಒಬ್ಬನೇ ಒಬ್ಬನೇ ಮಾಧ್ಯಮದವನಾಗ್ಲಿ, ಆ ರಾಜ್ಯಸಭಾ ಮೆಂಬರಿಗೆ ನೀವು ಪ್ರಶ್ನೆ ಎತ್ತುತ್ತಾ ಇಲ್ಲ. ಹಾಗಾಗಿ ನಿಮ್ಮನ್ನು ನಾನು ಪತ್ರಕರ್ತರನ್ನು ಮಾಧ್ಯಮದವರನ್ನು ಕೇಳಬೇಕು, ಯಾಕೆ ಈ ರಾಜ್ಯಸಭಾ ಮೆಂಬರಿಗೆ ನೀವು ಪ್ರಶ್ನೆ ಎತ್ತುತ್ತಾ ಇಲ್ಲ? ಧರ್ಮಾಧಿಕಾರಿ ಅಂತ ಹೇಳುವವ ಅಣ್ಣಪ್ಪ ಮತ್ತು ಮಂಜುನಾಥನ ಮುಂದೆ ಬಂದು ಆಡ ಪ್ರಮಾಣ ಮಾಡಿದಾಗ, ಆಡ ಪ್ರಮಾಣ ಮಾಡಿದಾಗ ನೀನೊಬ್ಬ ರಾಜ್ಯಸಭಾ ಸದಸ್ಯ, ಹಾಗಾಗಿ ಪ್ರಶ್ನೆ ಮಾಡುವ ಹಕ್ಕು ಎಲ್ಲರಿಗೆ ಇದೆ. ಹಾಗಾಗಿ ಮಗದೊಮ್ಮೆ ನಾನು ಪತ್ರಕರ್ತರಲ್ಲಿ ಮಾಧ್ಯಮದವರಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಪತ್ರಿಕಾ ಧರ್ಮ ಮತ್ತು ಮಾಧ್ಯಮ ಧರ್ಮ ಸರಿಯಾಗಿದ್ರೆ, ನೀವು ಅವರ ಎಂಜಲು ಹಣ ತೆಗೆದುಕೊಳ್ಳದಿದ್ರೆ ಇನ್ನಾದ್ರೂ ಆ ರಾಜ್ಯಸಭಾ ಸದಸ್ಯನಲ್ಲಿ ಪ್ರಶ್ನೆ ಕೇಳಿ, ಇನ್ನಾದ್ರೂ ಆ ರಾಜ್ಯಸಭಾ ಸದಸ್ಯನಲ್ಲಿ ಪ್ರಶ್ನೆ ಕೇಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಹನ್ನೊಂದು ವರ್ಷದಲ್ಲಿ ಬೀದಿ ಹೋರಾಟ ಮಾಡುವ ಮಹೇಶಣ್ಣ ನ್ಯಾಯಪರ ಹೋರಾಟದಲ್ಲಿ ಮಾಡುವವರು ಇವತ್ತು ಸಹನಾ ಮೂರ್ತಿಯಾಗಿ, ತ್ಯಾಗ ಮೂರ್ತಿಯಾಗಿ 11 ವರ್ಷ ಸಹನೆಯಿಂದ ಈ ಹೋರಾಟ ಮಾಡುವುದಾದ್ರೆ, 11 ವರ್ಷ ಯಾವುದೇ ಘರ್ಷಣೆ ಇಲ್ಲದೆ, ಹೋರಾಟ ಇಲ್ಲದೆ ಸಹನೆಯಿಂದ ಈ ಒಂದು ಸಭೆಯನ್ನು ಮಾಡುವುದಾದ್ರೆ, ನೀವು ಹೇಳಿಕೊಳ್ಳುವಂತಹ ಯಾವೊಬ್ಬ ಇದ್ದಾನಲ್ಲ, ದಣಿಗಳು ಕಚ್ಚವಡುವನನ್ನು ಹೇಳ್ತಾರಲ್ಲ, ಮಹೇಶಣ್ಣನ ಈ ಸಹನೆ ಮತ್ತು ತ್ಯಾಗದ ಮುಂದೆ ಮೊನ್ನೆನೂ ನಾನು ಹೇಳಿದ್ದೇನೆ, ಅವರ ಕಾಲಿನ ಧೂಳಿಗೂ ನೀನು ಸಮಾನ ಅಲ್ಲ, ಕಾಲಿನ ಧೂಳಿಗೂ ನೀನು ಸಮಾನ ಅಲ್ಲ. ಯಾಕೆಂದ್ರೆ ಇಷ್ಟು ಅಪವಾದ ನಿನ್ನ ಮೇಲೆ ಬರುವಾಗ ಒಂದೇ ಒಂದು ಉತ್ತರ ಕೊಡದೆ ನೀನು ದಣಿ ಕಚ್ಚೇವ? ರಾಜ್ಯಸಭಾ ಸದಸ್ಯ ಆಗಿ ಉತ್ತರ ಕೊಡದವ? ಯಾಕೆಂದ್ರೆ ಮೋದಿ ಅವರಿಗೆ ಹೇಳ್ತಾರೆ ಕೆಲವರು, ಮೋದಿ ಅವರು ಬಂದು ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಳ್ತಾರಾ ಅಂತ. ಮೋದಿ ಅವರು ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಳ್ಳುವುದಿಲ್ಲ, ಯಾಕೆಂದ್ರೆ ಮೋದಿ ಅವರಿಗೆ ಯಾವಾದ್ರೂ ಅಪವಾದ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾತ್ರ ಮೋದಿ ಅವರು ಉತ್ತರ ಕೊಡ್ಬೇಕು. ವಿನಃ ನಿನ್ಗೆ ಬೇಕಾದಷ್ಟು ಕೇಸ್ಗಳಾಗಿದೆ, ಬೇಕಾದಷ್ಟು ಕೇಸ್ಗಳಾಗಿದ್ರು ಒಂದೇ ಒಂದು ದಿವಸ, ಮೊನ್ನೆನು ನಾನು ವೇದಿಕೆಯಲ್ಲಿ ಹೇಳಿದ್ದೇನೆ, ತಾಕತ್ತಿದ್ರೆ ಪ್ರೆಸ್ ಮೀಟ್ ಮಾಡಿ ತೋರಿಸು, ನಾವೆಲ್ಲ ಪ್ರಶ್ನೆ ಕೇಳಲಿಕ್ಕೆ ರೆಡಿ ಇದ್ದೇವೆ, ಆ ಅಪವಾದ ಬರುದು ಅಲ್ಲ ಅಂತ ಹೇಳಿದ್ರೆ, ತಾಕತ್ತಿದ್ರೆ ಬಂದು ಪ್ರೆಸ್ ಮೀಟ್ ಮಾಡು ಅಂತ ನಾನು ಹೇಳಿದ್ರು ಸಹ ಇದುವರೆಗೆ ಪ್ರೆಸ್ ಮೀಟ್ ಮಾಡದವ? ನೀನೊಬ್ಬ ಕರ್ಮಾಧಿಕಾರಿಯ, ನೀನೊಬ್ಬ ರಾಜ್ಯಸಭಾ ಸದಸ್ಯ, ಹೇಳಲಿಕ್ಕೆ ನಮ್ಗೆ ನಾಚಿಕೆ ಆಗ್ತಾ ಉಂಟು. ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ನೀನೇನ್ ಕೇಸ್ ಹಾಕಿದ್ರು ಚಿಂತಿಲ್ಲ, ನಿನ್ನನ್ನು ಷಂಡ ನಾಲಾಯಕ್ ಅಂತ ಹೇಳಲಿಕ್ಕೆ ನಾನೊಂದು ತಾಯಿಯಾಗಿ ಇಚ್ಛಿಸ್ತಾ ಇದ್ದೇನೆ. ಒಂದು ಸಹನಾ ಮೂರ್ತಿ, ತ್ಯಾಗ ಮೂರ್ತಿಯಾದ ಮಹೇಶಣ್ಣನ ಜೊತೆ 11 ವರ್ಷಗಳ ಕಾಲ ಅವರ ಧರ್ಮಪತ್ರಿ, ತನ್ನ ಮಕ್ಕಳು ಚಿಕ್ಕ ಇದ್ರು ಸಹನಾ ಮೂರ್ತಿಯಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡಿಕೊಟ್ರಲ್ಲ, ಈ ಉತ್ಸವ ಮೂರ್ತಿಯ ಪಕ್ಕ ಬಂದು ಒಂದು ಮೂದೇವಿ ಕೂತು ಕಣ್ಣೀರು ಹಾಕೊಂಡು ನಾಟಕ ಮಾಡುವ ಆ ತಾಯಿಯನ್ನು ನಾನು ಓರ್ವ ತಾಯಿಯಾಗಿ ನಿನ್ನನ್ನು ಎಲ್ಲಿ ನಾನು ತಾಯಿಯ ಸ್ಥಾನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಯಾಕೆಂದ್ರೆ 11 ವರ್ಷದಲ್ಲಿ ಆ ಜಾಗದಲ್ಲಿ ಇಷ್ಟು ಅತ್ಯಾಚಾರ ಅನಾಚಾರಗಳು ನಡೆದ್ರು, ಒಂದು ತಾಯಿಯಾಗಿ ಪ್ರಶ್ನಿಸದ ತಾಯಿ ನಿನ್ನ ಹೆಂಡತಿ ಯಾವಕ್ಕೂ ಈ ಒಂದು ಹಿಂದೂ ಸಮಾಜದಲ್ಲಿ ತಾಯಿಯಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಓರ್ವ ರಾಜ್ಯಸಭಾ ಸದಸ್ಯನಾಗಿ ನಿಮ್ಮೇಲೆ ಬಹಳ ಅಪವಾದಗಳಿದೆ, ಆರೋಪಗಳಿದೆ. ಮೊನ್ನೆನೂ ನಾನು ಉಲ್ಲೇಖ ಮಾಡಿದೆ, ವೇದವಲ್ಲಿ ಕೇಸಿನಲ್ಲಿ ನಿಮ್ಮ ಕುಟುಂಬದವರ ಹೆಸರು ಬರ್ತಾ ಉಂಟು, ಪದ್ಮವಲ್ಲಿ ಕೇಸಲ್ಲಿ ನಿಮ್ಮ ಕುಟುಂಬದವರ ಹೆಸರು, ಮಾವುತನ ಜೋಡಿ ಕೊಲೆ ಕೇಸಲ್ಲಿ ನಿಮ್ಮ ಕುಟುಂಬದವರ ಹೆಸರು, ಸೌಜನ್ಯ ಮತ್ತು ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನಿಮ್ಮ ಕುಟುಂಬದ ಹೆಸರು, ಜಾಗ ಅತಿಕ್ರಮಣ ಮಾಡಿದ ಕೇಸಲ್ಲೂ ನಿಮ್ಮ ಕುಟುಂಬದ ಹೆಸರು ಬರುವಾಗ ಒಂದೇ ಒಂದು ದಿವಸ ರಾಜ್ಯಸಭಾ ಸದಸ್ಯನಾಗಿ ಪುನಃ ನೀನು ಇದಕ್ಕೆ ಉತ್ತರ ಕೊಡದಿದ್ರೆ ನೀನೊಬ್ಬ ನಾಲಾಯಕ್ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಇಷ್ಟು ಕೇಸುಗಳಲ್ಲಿ ಬೇರೆ ಯಾವುದು ಬೇಡ, ಎಷ್ಟೋ ಎಕರೆ 2000 ಎಕರೆ ಜಾಗವನ್ನು ಒಳಗೆ ಹಾಕಿ ನಿಮ್ಮ ಮೇಲೆ ಕೇಸ್ ಇದ್ರು ಒಂದೇ ಸಲ ಕೋರ್ಟಿಗೆ ಹೋಗದ ನೀನು ನಮ್ಮ ಮೇಲೆ ಮಾತಾಡುವಾಗೆಲ್ಲ ಕೋಟಿ ಡೆಫಾಮೇಷನ್ ಕೇಸ್ ಆಗ್ತಿಯಲ್ಲ, ಹಿಂದೂ ದೇವರು, ಹಿಂದೂ ಧರ್ಮ, ಹಿಂದೂ ದೇವಸ್ಥಾನ ಅಂತ ಹೆಸರು ಮಾಡಿಕೊಂಡು ಈತ ಮಾತನಾಡುವ ಮಂಜುನಾಥ ಅಂತ ಹೇಳುವ ಈತ ಒಂದೇ ಒಂದು ಸಲ ಮಾತಾಡುವುದಿಲ್ಲ. ಮೊನ್ನೆ ನಾನು ನೋಡಿದೆ ಈತ ಹಿಂದೂ ಅಂತ ಹೇಳ್ಕೊಳ್ಳುವ ಮೊನ್ನೆ ಕ್ರೈಸ್ತರ ಒಂದು ಸಮಾವೇಶದಲ್ಲಿ ಹೋಗಿ ಮಾತಾಡ್ತಾ ಉಂಟು. ಯಾಕೆಂದ್ರೆ ಈ ಮನುಷ್ಯನಿಗೆ
ಸರ್ವಧರ್ಮ ಸಮ್ಮೇಳನ ಮಾತ್ರ ಮಾಡಿ ಗೊತ್ತು, ಬೇರೆ ಏನಲ್ಲ. ಇಲ್ಲಿ ದೇವರನ್ನು ಮುಂದೆ ಹಾಕಿಕೊಂಡು ಕೇವಲ ಹುಂಡಿ ಹಣದಲ್ಲಿ ಬದುಕುದು ಮಾತ್ರ ಗೊತ್ತು ವಿನಃ ಈ ಮನುಷ್ಯನಿಗೆ ಯಾವುದೂ ಗೊತ್ತಿಲ್ಲ. ಕೇವಲ ಹುಂಡಿ ಹಣದಲ್ಲಿ ಕೋಟಿ ಕೋಟಿ ಹಣ ಮಾಡಿಕೊಂಡು ಅತ್ಯಾಚಾರ ಮಾಡಿಕೊಂಡು ಈ ಕುಟುಂಬ ಬೆಳೀತಾ ಇದೆ. ಹಾಗಾಗಿ ಹಿಂದೂ ಹಿಂದೂ ಅಂತ ಹೇಳುವವನಿಗೆ ಹಿಂದೂ ಮಗಳ ಅತ್ಯಾಚಾರ ಆಗಿದ್ರು. ಇದುವರೆಗೆ ಒಂದೇ ಒಂದು ಉತ್ತರ ಕೊಡಬೇಕಂತ ಆ ಮನುಷ್ಯನಿಗೆ ಬರ್ತಾ ಇಲ್ಲ. ತನ್ನ ಹುಂಡಿ ಹಣದಲ್ಲೇ ಈತ ಮಾಡುವ ಕೆಲಸ ಈತೆ ಇಷ್ಟೇ. ಹುಂಡಿ ಹಣ ಇಟ್ಕೊಂಡು ಪತ್ರಕರ್ತರು ಮತ್ತು ಮಾಧ್ಯಮಕ್ಕೆ ಎಲ್ಲ ಮಾಧ್ಯಮವನ್ನು ಈತ ಹುಂಡಿ ಹಣದಲ್ಲಿ ಖರೀದಿ ಮಾಡಿದ್ದಾನೆ. ಹಾಗಾಗಿ ಯಾವುದೇ ಪತ್ರಕರ್ತರು ಮತ್ತು ಮಾಧ್ಯಮದವರು ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಎಲ್ಲ ಬಡವರು ಬಂದು ಹಾಕಿದ ಹುಂಡಿ ಹಣದಲ್ಲಿ ಎರಡು ರಾಜಕೀಯ ಪಕ್ಷಗಳಿಗೂ ಇವ ಖರೀದಿ ಮಾಡಿದ್ದಾನೆ. ಹಾಗಾಗಿ ಯಾವ ರಾಜಕೀಯ ಪಕ್ಷದ ನಾಯಕರು ಮಾತಾಡ್ತಾ ಇಲ್ಲ. ಇನ್ನೊಂದು, ಸೋಷಿಯಲ್ ಮೀಡಿಯಾದಲ್ಲಿ ತೇಜೋದಯ ಮಾಡುವಂತ ಇವನದೊಂದು ಕಸ್ಟಮರ್ ಕೇರ್ ಓಪನ್ ಮಾಡಿದ್ದಾನೆ, ಅವುಗಳಿಗೂ ಹಣ ಬಿಸಾಡ್ತಾ ಇದ್ದಾನೆ. ಹಾಗಾಗಿ ಪ್ರತಿಯೊಂದು ಹುಂಡಿ ಹಣದಲ್ಲೇ ತನ್ನ ದೇವಸ್ಥಾನದ ಹೆಸರನ್ನು ಹೇಳಿಕೊಂಡು ಆ ಮಂಜುನಾಥರನ್ನು ಮುಂದೆ ಹಾಕಿಕೊಂಡು ಇವುಗಳಿಗೆಲ್ಲ ಅವನು ಉಪಯೋಗ ಮಾಡ್ತಾ ಇದ್ದಾನೆ ವಿನಃ ಯಾವುದೇ ಒಂದು ಕೇಸಿನ ಬಗ್ಗೆ ಮಾತಾಡ್ತಾ ಇಲ್ಲ. ತನ್ನದೇ ಶಾಲೆಯಲ್ಲಿ ಎರಡು ಅತ್ಯಾಚಾರ ಪ್ರಕರಣ ಆಯಿತು. ಒಂದು ಮಗುವಿಗೆ ಅತ್ಯಾಚಾರ ಮಾಡಿದ ಮಾಸ್ಟರ್, ಇನ್ನೊಂದು ಮಗು ಆ ಮಾಸ್ಟರ್ ತೊಂದರೆಯಿಂದ ಆ ಮಗು ಸುಸೈಡ್ ಮಾಡಿತು. ಆದರೂ ಈತ ಮಾತಾಡ್ತಾ ಇಲ್ಲ. ತನ್ನದೇ ಶಾಲೆಯಲ್ಲಿ ಆದ ಅತ್ಯಾಚಾರದ ಬಗ್ಗೆ ಈತ ಮಾತಾಡ್ತಾ ಇಲ್ಲ. ಸೌಜನ್ಯ ಸಹ ಈತನೇ ಕಾಲೇಜಿನಲ್ಲಿ ಕಲ್ತವಳು, ಆದರೂ ಇದುವರೆಗೆ ಮಾತಾಡಲಿಲ್ಲ. ಮದ್ಯವರ್ಜನೆ ಶಿಬಿರ ಯಾವತ್ತ ಉಂಟು ನೋಡಿದೆ ಪೋಸ್ಟರ್ ನಾನು. ಮದ್ಯವರ್ಜನ ಶಿಬಿರದಲ್ಲಿ ಎಲ್ಲರನ್ನು ಮದ್ಯ ವಿಮುಕ್ತರನ್ನಾಗಿ ಮಾಡ್ತೇನೆ ಹೇಳುವವನು ತಮ್ಗೆಲ್ಲ ಗೊತ್ತಿರ್ಬೇಕು. ಇತ್ತೀಚೆಗೆ ಮಹೇಶಣ್ಣ ಹೇಳಿದ್ರು, ಅನ್ನ ಛತ್ರದಲ್ಲಿ ಕೆಲಸ ಮಾಡೋ ಒಬ್ಬ ಇದ್ದ, ಅನ್ನ ಛತ್ರದ ಪಾತ್ರೆಯಲ್ಲೇ ತಲೆ ಒಳಗೆ ಆಗಿ ನೀರಲ್ಲಿ ಬಿದ್ದು ಸತ್ತವ ಅಲ್ಲಿ ಮುಚ್ಚಿ. ನಾನು ಈತನಿಗೆ ಪ್ರಶ್ನೆ ಕೇಳಬೇಕು, ಅನ್ನ ಛತ್ರದಲ್ಲಿ ಕೆಲಸ ಮಾಡುವವನೇ ಮದ್ಯ ಕುಡಿದು ಸತ್ತ ಅಂತ ನೀವು ಹೇಳ್ತೀರಲ್ಲ. ಇಲ್ಲೂ ಅವರ ಕುಟುಂಬವನ್ನು ಖರೀದಿ ಮಾಡಿದ್ದಾರೆ. ಯಾಕೆ ನಿಮ್ಮ ಅನ್ನ ಛತ್ರದಲ್ಲಿ ಮದ್ಯವರ್ಜನೆ ಶಿಬಿರ, ಇಡೀ ಊರಿಗೆ ನೀವು ಹಣ ಕೊಟ್ಟು ಮದ್ಯವರ್ಜನೆ ಶಿಬಿರ ಮಾಡುವವರಿಗೆ ನಿಮ್ಮ ಅನ್ನ ಛತ್ರದವನ ಮದ್ಯ ಕುಡಿಯುವುದನ್ನು ನೀವು ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ವಾ? ನಮ್ಗೆಲ್ಲ ಗೊತ್ತು ಅವನು ಮದ್ಯದಲ್ಲಿ ಸತ್ತದೆಲ್ಲ ಕುಡಿದು, ಆದ್ರೆ ಆ ತಾಯಿ ಮತ್ತು ಆತನ ಮಗನನ್ನು ನೀವು ಖರೀದಿ ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವರದ್ದು ಕಾಲೇಜುಗಳಲ್ಲಿ ಕೆಲವು ಮಾಹಿತಿಗಳು ಬಂದದ್ದು. ಪ್ರಿನ್ಸಿಪಾಲ್ಗಳಿರ್ತಾರೆ, ಪ್ರಿನ್ಸಿಪಾಲರು ಇವರು ದೊಡ್ಡ ಕಚ್ಚೆಯವರು ಮತ್ತು ತಮ್ಮಣ್ಣ ಹೇಳಿದಾಗೆ ದೊಡ್ಡ ಕಚ್ಚೆಯವರು ಮತ್ತು ಚಿಕ್ಕ ಕಚ್ಚೆಯವನು ಹೋಗುವಾಗ ಪ್ರಿನ್ಸಿಪಾಲ್ನವರು ಖಾಲಿ ಕೈಯಲ್ಲಿ ನಮಸ್ಕಾರ ಮಾಡಿದ್ರೆ ಆಗುದಿಲ್ಲ, ಇವರಿಗೆ ಅಡ್ಡ ಬೀಳ್ಬೇಕು, ಇಲ್ಲದಿದ್ರೆ ಆ ಪ್ರಿನ್ಸಿಪಾಲ್ನವರಿಗೆ ಅಲ್ಲಿ ಕೆಲಸ ಕೊಡುವುದಿಲ್ಲ. ಬ್ಯಾಂಗ್ಳೂರಲ್ಲಿದ್ದ ಒಬ್ಬ ಲೆಕ್ಚರರ್ ಕಾಲ್ ಮಾಡಿ ಹೇಳ್ತಾರೆ, ಪ್ರೊಫೆಸರ್ ಕಾಲ್ ಮಾಡಿ ಹೇಳ್ತಾರೆ, ಸೌಜನ್ಯನ ಅತ್ಯಾಚಾರ ಆದ ನಂತರ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿ ದಿವಸ ನನಗೆ ಬಂದು ಸೌಜನ್ಯನ ಅತ್ಯಾಚಾರ ಹೇಗೆ ಆದದ್ದು ಅಂತ ವರ್ಣನೆ ಮಾಡುವಾಗ ನೋವಲ್ಲಿ ನಾನು ಇಲ್ಲಿ ಕೆಲಸ ಬಿಟ್ಟು ಹೋದೆ ಅಂತ ಮೊನ್ನೆ ತಾನೇ ಒಬ್ರು ಪ್ರೊಫೆಸರ್ ಕಾಲ್ ಮಾಡ್ತಾರೆ. ಪ್ರತಿಯೊಬ್ಬರು ನಿಮ್ಮ ಕಾಲೇಜಿನ ಲೆಕ್ಚರ್ ಈಗ ಕಾಲ್ ಮಾಡಿ ನಿಮ್ಮೊಟ್ಟಿಗೆ ನಾವು ಬೆಂಬಲ ಇದ್ದೇವೆ ಅಂತ ಹೇಳುವಾಗ ನಮಗೂ ಸಂತೋಷ ಆಗ್ತಾ ಉಂಟು. ಯಾಕೆಂದ್ರೆ ಅಲ್ಲಿದ್ದವರಿಗೆ ಕೆಲಸ ಮಾಡುವಾಗ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಈಗ ತಾನೇ ಕೆಲವರು ಹೇಳಿದ್ರು ಇವರ ಲಾಡ್ಜ್ ಉಂಟು, ಎರಡು ಲಾಡ್ಜ್ ಉಂಟು, ಆ ಲಾಡ್ಜಲ್ಲಿ ಒಬ್ಬ ಕಾರಂತ ಇದ್ದಾನೆ ಅಂತ, ಒಬ್ಬ ಮ್ಯಾನೇಜರ್ ಮತ್ತು ಇನ್ನೊಬ್ಬ ಲೋಹಿತ್ ಕಾರಂತ ಅಂತ ಮ್ಯಾನೇಜರ್ ಇದ್ದಾನಂತೆ. ಅವನಿಗೆ ಬೇರೆ ಏನು ಕೆಲಸ ಇಲ್ಲ, ತನ್ನ ಲಾಡ್ಜಿನಲ್ಲಿದ್ದ ಕೆಲಸಗಾರರನ್ನು ಏನಾದರೂ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೆ ಕಿಟಕಿಗೆ ಕಟ್ಟಿ ಅವರಿಗೆ ಜೇನು ಕಡಿಸಿ ರಾತ್ರಿ ಮಲಗುವಾಗ ನೀರು ಇದು ತೊಂದರೆ ಕೊಡ್ತಾ ಇದ್ದಾನೆ. ಹಾಗಾಗಿ ಅಲ್ಲಿನ ಕೆಲಸದವರು ಹೇಳಿದ್ರು, ದಯಮಾಡಿ ನೀವು ಈ ಒಂದು ಸಭೆಯಲ್ಲಿ ಈ ವಿಷಯವನ್ನು ಎತ್ತಬೇಕು, ನಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ, ಅನಿವಾರ್ಯತೆ ಹೊಟ್ಟೆ ಪಾಡಿಗಾಗಿ ನಾವು ಲಾಡ್ಜ್ಗೆ ಕೆಲಸ ಬರ್ತೇವೆ. ಅವನು ಹೇಳ್ತಿದ್ದಾನೆ, ನನ್ನನ್ನು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ನಾನು ಕೇರಳಕ್ಕೆ ಹೋಗಿ ನೂಲು ಕಟ್ಟಿಸಿ ಬರ್ತಾ ಇದ್ದೇನೆ. ಹಾಗಾಗಿ ಕಚ್ಚೆಯವರು ನನ್ನ ಮುಂದೆ ಬರುವಾಗ ಯಾವುದೇ ಮಾತನ್ನು ನನ್ನದೇ ಕೇಳ್ತಾರೆ ವಿನಃ ನಿಮ್ದು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವನು ಕಾರಂತ ಗಾಯತ್ರಿ ಬಿಲ್ಡಿಂಗ್ನಲ್ಲಿರುವ ಮ್ಯಾನೇಜರ್ ಆಗಿದ್ದಾನೆ. ಇನ್ನೊಬ್ಬ ಕೆಲಸದವ ಲೋಹಿತಾಶ ಅಂತ ಸಾಕೇತ್ ಬಿಲ್ಡಿಂಗ್ನಲ್ಲಿ ಕೆಲಸಕ್ಕೆ ಇರುವವ. ನಾನು ನಿನ್ನ ಹತ್ರ ಕಾರಂತ ಹೇಳ್ತಾ ಇದ್ದೇನೆ, ಇಷ್ಟು ದಿವಸ
ಎಲ್ಲ ಕಷ್ಟವನ್ನು ನುಂಗಿ ನಿಮ್ಮಲ್ಲಿ ಕೆಲಸ ಮಾಡುವವರಿದ್ದಾರೆ. ಆದ್ರೆ ಇನ್ನು ಮುಂದೆ ಜಾಗ್ರತೆ ವಹಿಸು. ಯಾವುದಾದ್ರು ಒಬ್ಬನ ಕೆಲಸದವನಿಗೆ ನೀನು ಜೇನುನೊಡ ಕಡಿಸುವ ಹಾಗೆ ಮಾಡುದಾದ್ರೆ ನಿನ್ನನ್ನು ಹೊರಗೆ ತಂದು ನಾವು ಜೇನುನೊಡ ಅಲ್ಲ, ಹೆಂಗಸರೇ ನಿನ್ಗೆ ಬಂದು ನಿನ್ಗೆ ಬುದ್ಧಿ ಕಲಿಸಬೇಕಾದೀತು. ಇದನ್ನ ನೆನಪಿಡು. ಇವತ್ತೇ ನಿನ್ನ ಈ ಒಂದು ಕೆಟ್ಟ ಚಾಳಿಯನ್ನು ಬಿಡದಿದ್ರೆ ಮುಂದೊಂದು ದಿನ ಪರಿಣಾಮ ನೆಟ್ಟಗಿರುವುದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ.